ಹಾಂ ಸರ್ ಹೇಳಿ. ನಮಸ್ಕಾರ, ನನ್ನ ಹೆಸರು ರಾಮು ಅಂತ, ಮಾಜಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ, ಹಾಲಿ ರಂಗನಾಥ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದೇನೆ. ಈ ದಿನ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ದಿನ ನಮ್ಮ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅಂತ ಹೇಳಿ ಅನಗಂಡಳ್ಳಿ ಹೋಗ್ಲಿ ಹೊಸಕೋಟೆ ತಾಲೂಕಿನ ಅನಗಂಡಳ್ಳಿ ಹೋಗ್ಲಿ ಕಲ್ಕುಂಟೆ ಗ್ರಾಮ ಪಂಚಾಯಿತಿಯ ಕಲ್ಕುಂಟೆಯನ್ನು ಈ ದಿನ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆಯನ್ನು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ದಿನ ನಾವು ಜಿಲ್ಲಾಧಿಕಾರಿಗಳನ್ನು ನಾವು ತುಂಬ ಆದರದ ಹೃದಯ ಸ್ವಾಗತದಿಂದ ನಾವು ಸ್ವಾಗತವನ್ನು ಮಾಡಿದ್ವಿ. ಹಾಗೆ ಜಿಲ್ಲಾಧಿಕಾರಿಗಳು ನಮ್ಮ ಊರಿಗೆ ಮೊದಲನೇ ಸಾರಿ ಭೇಟಿ ಕೊಟ್ಟ ತಕ್ಷಣ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಸೋದರಿ ಪುಷ್ಪ ವೆಂಕಟೇಶ್ವರ ಜೊತೆಗೆ ನಾವು ಊರಿನ ಮುಖಂಡರುಗಳು ಎಲ್ಲ ಹಿರಿಯ ನಾಗರಿಕರು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಅವರನ್ನು ಬರಮಾಡಿಕೊಂಡು ಹೋಗಿ ಮೊದಲಿಗೆ ರಂಗನಾಥ ಸ್ವಾಮಿಯ ದರ್ಶನವನ್ನು ಪೂಜೆಯನ್ನು ಮಾಡಿ ತದನಂತರ ಜಿಲ್ಲಾಧಿಕಾರಿಗಳು ಹರಿಜನ ಕಾಲೋನಿಗೆ ಭೇಟಿ ಕೊಟ್ಟು ಅಲ್ಲಿ ಏನು ಕುಂದು ಕೊರತೆಗಳಿದೆ ಅಂಗನವಾಡಿಗೆ ಭೇಟಿ ಕೊಟ್ಟು ಅಲ್ಲೇನು ಸಮಸ್ಯೆ ಇದೆ ಮತ್ತು ಅದರೊಟ್ಟಿಗೆ ಮತ್ತು ಅಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರ ಅಹವಾಲುಗಳು ಓಡಿ ಹಾಕ್ಬೋದು ಮತ್ತು ಅಳತೆ ವಿಷಯದಲ್ಲಿ ಸರ್ವೆ ವಿಷಯದಲ್ಲಿ ಆಗಿರ್ಬೋದು ತಡ ಆಗ್ತಾ ಇರೋದ್ರ ಬಗ್ಗೆ ಅಲ್ಲೇ ಕುಲಕುಶವಾಗಿ ಕರೆದು ಅಧಿಕಾರಿಗಳಿಗೆ ಅಲ್ಲೇ ನೀವು ಪರಿಹಾರ ಕೊಡಲಿಕ್ಕೆ ಹೇಳಿದ್ರು. ಮತ್ತು ಒಬ್ಬ ಮಹಿಳೆ ಕೂಡ ಇಲ್ಲಿ ನಮಗೆ ಪಡಿತರ ಚೀಟಿ ಇಲ್ಲ ಅಂತ ಹೇಳಿದ್ರು, ಅಲ್ಲೇ ಸ್ಪಾಟಲ್ಲೇ ಅವರಿಗೆ ಜಿಲ್ಲಾಧಿಕಾರಿಗಳು ಪಡಿತರ ಚೀಟಿಯನ್ನು ವಿತರಣೆ ಮಾಡೋದಕ್ಕೆ ಆದೇಶ ಮಾಡಿದ್ರು. ಯಾವ ಅದೇ ರೀತಿ ಅವರಿಗೆ ಸ್ಥಳದಲ್ಲೇ ಒಂದು ಪಡಿತರ ಚೀಟಿಯನ್ನು ವಿತರಣೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಎಲ್ಲ ಇಲಾಖೆಯವರದ್ದು ಆರೋಗ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಎಲ್ಲ ಇಲಾಖೆಯವರೆಗೂ ಅವರಲ್ಲಿ ಬರ್ತಕ್ಕಂಥ ಸವಲತ್ತುಗಳನ್ನು ಈ ವಿಷಯ ತಿಳಿಸಿ ಜನಗಳಿಗೆ ಮತ್ತು ಅಂಗವೈಕಲ್ಯರಿಗೆ ಸಲಕರಣೆಗಳನ್ನು ಸಹ ಜಿಲ್ಲಾಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ನಿಜವಾಗಲೂ ಈ ದಿನ ನಮ್ಮ ಏನು ಕಲ್ಕುಂಟೆ ಅಗ್ರಹಾರ ಇವತ್ತು ನಿಜವಾಗಲೂ ನಾವು ತುಂಬ ಸಂತೋಷ ಪಡುವಂಥ ವಿಷಯ ಆಗಿದೆ. ಯಾಕಂತೇಳಿದ್ರೆ ನಾವು ಕಲ್ಕುಂಟೆ ಜನ ಇವತ್ತು ಪುಣ್ಯ ಮಾಡಿದ್ವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಈ ಊರಿಗೆ ನಿಜವಾಗಲೂ ಅಬ್ದುಲ್ ಕಲಾಂ ಅವರು ಬಂದಿದ್ದಾರೆ, ಸತ್ಯ ಸಾಯಿಬಾಬಾ ಅವರು ಅವರ ಪಾದನ ಈ ಊರಿಗೆ ಸ್ಪರ್ಶ ಮಾಡಿದ್ದಾರೆ. ಅಬ್ದುಲ್ ಕಲಾಂ ಅವರು ಈ ಪಾದ ಈ ಊರಿಗೆ ಸ್ಪರ್ಶ ಮಾಡಿದ್ದಾರೆ ಮತ್ತು ಅನೇಕ ಮಹಾನ್ ಸ್ವಾಮೀಜಿಗಳು ಬಂದಿದ್ದಾರೆ, ಮಹಿಳೆಯವರಿಯವರು ಬಂದಿದ್ದಾರೆ. ಹಾಗಾಗಿ ಈ ಊರು ಹುಟ್ಟಿ ಇವರಲ್ಲಿ ನಾವು ಹುಟ್ಟರೋದಕ್ಕೆ ನಾವು ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಜನರಿಗೆ ಏನು ಮುಟ್ಟಬೇಕಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ನಡೆ ಹಳ್ಳಿ ಕಡೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾರ್ಥಕ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ನಿಜವಾಗಲೂ ಈ ಕಾರ್ಯಕ್ರಮದಲ್ಲಿ ಅಂಗವೈಕಲ್ಯರಿಗಾಗಿರ್ಬೋದು, ಪಡಿತರ ವಿತರಣೆ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೂ ಸ್ಪಂದಿಸಿ ಸ್ಥಳದಲ್ಲೇ ಒಂದು ಆದೇಶವನ್ನು ಕೊಟ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಗ್ರಾಮಸ್ಥರ ಪರವಾಗಿ, ನಾಗರಿಕ ಬಂಧುಗಳ ಪರವಾಗಿ ಮತ್ತು ಈ ಶಾಲಾ ಆಡಳಿತ ಮಂಡಳಿ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೆ. ಥ್ಯಾಂಕ್ಸ್.